ಮಾನ್ಯ ಮುನಿರತ್ನ ನಾಯ್ಡುರವರು 30 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ಗೆ 15 ಲಕ್ಷ ರೂಪಾಯಿ ಕಮಿಷನ್ನ ಬೇಡಿಕೆ ಇಟ್ಟಿರ್ತಾರೆ. ಅದಕ್ಕೆ ಇವರು ದೇವರಾಜವರು ಒಪ್ಪಿರ್ತಾರೋ ಒಪ್ಪಿರಲ್ವೋ ಗೊತ್ತಿಲ್ಲ, ಬಟ್ ಒಂದು ಮಾತುಕತೆ ಆಗಿರುತ್ತೆ. 15 ಲಕ್ಷ ರೂಪಾಯಿ ಕಮಿಷನ್, ಕಾಂಟ್ರಾಕ್ಟ್ ಕಮಿಷನ್ ಅಂತಂದರೆ 50% ಆಯಿತು. ನಾವು ಹಿಂದೆ ಏನು 40% ಸರ್ಕಾರ ಅಂತ ಬಿ ಜೆ ಪಿ ವಿರುದ್ಧ ಆಪಾದನೆ ಮಾಡಿದ್ದೋ ಅದು ಈಗಲೂ ಕಂಟಿನ್ಯೂ ಆಗ್ತಾಯಿದೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ. ಆ ಕಾಂಟ್ರಾಕ್ಟರು ಇನ್ ಟೈಮು ದುಡ್ಡು ಕೊಡದೇ ಇದ್ದಿದ್ದಕ್ಕೆ ಈ ವ್ಯಕ್ತಿ ಶಾಸಕ ರೆಸ್ಪಾನ್ಸಿಬಲ್ ಎಮ್ ಎಲ್ ಎ 4 ಬಾರಿ ಗೆದ್ದಿರುವಂಥ ಎಮ್ ಎಲ್ ಎ ಭಾಳ ತುಚ್ಛವಾಗಿ ಅವಾಚ್ಯ ಶಬ್ದಗಳಿಂದ ಚೆಲುವರಾಜು ಮತ್ತು ಚೆಲುವರಾಜು ಅವು ಯಾರು ಜಾತಿ ಯಾವ ಜಾತಿಗೆ ಸೇರಿರ್ತಾರೆ, ಚೆಲುವರಾಜು ಅನ್ನೋ ಕಾಂಟ್ರಾಕ್ಟರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಾನೆ. ಆ ಚೆಲುವರಾಜಿಗೆ ಇನ್ನೊಬ್ಬರು ಒಡನಾಟ, ಅವರು ಡಾಕ್ಟರ್ ಜಿ ಪರಮೇಶ್ವರ್, ದಲಿತ ಮುಖಂಡರು, ಹಾಲಿ ಹೋಮ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಇವರ ಒಡನಾಟ ಇರುತ್ತೆ. ಅವನು ದಲಿತರ ವಲಯ ಅನ್ನುವಂಥ ಒಂದು ಪದ ಯೂಸ್ ಮಾಡಿ ಭಾಳ ಕೇವಲವಾಗಿ ಮಾತಾಡಿರುವಂಥ ಆಡಿಯನ್ನು ನಾನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದು ಬಿ ಜೆ ಪಿಯವರ ಸಂಸ್ಕೃತಿ. ನಾನು ನೇರವಾಗಿ ಬಿ ಜೆ ಪಿಯವರಿಗೆ ಪತ್ರವನ್ನು ಬರೆದಿದ್ದೀನಿ, ದಯಮಾಡಿ ಇವನ ವಿರುದ್ಧ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆ್ಯಕ್ಟ್ 1989 ಅಂಡರ್ ಸೆಕ್ಷನ್ 3 ಅಡಿನಲ್ಲಿ ಕೇಸ್ ದಾಖಲಾಗಬೇಕು, ಕೂಡಲೇ ಅರೆಸ್ಟ್ ಆಗಬೇಕು. ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೀತಾನೆ ಇವ. ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಏನು ಮಾಡ್ತಾ ಇದ್ದಾರೆ, ಆ ಸ್ವಾಭಿಮಾನಿ ಒಕ್ಕಲಿಗರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನನಗೆ. ಮೈಸೂರಲ್ಲಿ ನಾನು ಲಾಸ್ಟ್ ಟೈಮ್ 2024 ಏಪ್ರಿಲಲ್ಲಿ ಚುನಾವಣೆ ನಿಂತಾಗ ಸೋಕಾಲ್ಡ್ ಒಕ್ಕಲಿಗ ಮುಖಂಡರುಗಳು ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಯಾವ ಕಾರಣಕ್ಕೂ ಲಕ್ಷ್ಮಣನಿಗೆ ಓಟ್ ಮಾಡಬೇಡಿ, ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಮಾಡಿದ್ರು. 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದಂಥ ಪಕ್ಷಕ್ಕೆ ಓಟ್ ಮಾಡದೆ ಇರೋ ರೀತಿಯಲ್ಲಿ ನೋಡಿಕೊಂಡ್ರು ಆ ಸಮುದಾಯದವರು. ಆ ಸಮುದಾಯದ ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು ಎಲ್ಲಿ ಸ್ವಾಮಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರಲ್ಲ, ಅವರು ಎಲ್ಲಿ ಎಲ್ಲೆಲ್ಲ ಕಾಣ್ತಾ ಇಲ್ವಲ್ಲ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನು ಮಂಚು ಕರಿತಾ ಇರುವಂಥ ವ್ಯಕ್ತಿ ಮುನಿರತ್ನ ನಾಯ್ಡು, ಬಿ ಜೆ ಪಿ ಮುಖಂಡ, ಇದು ಎಲ್ಲಿ ನೀವು ಕೇಳಿಸ್ಕೊಂಡಿಲ್ವಾ? ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ದಯಮಾಡಿ ಹೇಳಬೇಕಲ್ಲ.